ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಜೀವಂತ ದೈವವಾಗಿದ್ದರು. ಮನುಷ್ಯ ಹೇಗಿರಬೇಕು, ಹೇಗೆ ಬಾಳ್ಬೇಕು, ಹೇಗೆ ಬದುಕಿರ್ಬೇಕು, ಇದನ್ನ ಅವರ ಪ್ರವಚನಗಳ ಮೂಲಕ ಜನಸಮುದಾಯಕ್ಕೆ ತಿಳಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ರು. ಅವರು ಜ್ಞಾನವನ್ನ ಸಂಪಾದನೆ ಮಾಡಿದ್ರು, ಸಂಪಾದನೆ ಮಾಡಿದಂಥ ಜ್ಞಾನವನ್ನ ಹಂಚಿದ್ರು, ಜ್ಞಾನವನ್ನ ಸಂಪಾದನೆ ಮಾಡಿದ್ರು, ಆ ಜ್ಞಾನವನ್ನ ಹಂಚಿದ್ರು. ಅದು ಮನುಷ್ಯತ್ವದ ಜ್ಞಾನ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನುಷ್ಯರಾಗಿ ಬಾಳ್ಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರ ಇಚ್ಛೆಯಾಗಿತ್ತು. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥದ್ದು ಸಿದ್ದೇಶ್ವರ ಸ್ವಾಮೀಜಿಗಳ ಇಚ್ಛೆಯಾಗಿತ್ತು. ಪರಸ್ಪರ ದ್ವೇಷ ಮಾಡಬಾರದು. ಹೇಗೆ ತಾಯಿ ಮಕ್ಕಳನ್ನ ಪ್ರೀತಿಸ್ತಾರೆ, ಹಾಗೆ ಬೇರೆಯವರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸಿಕೊಳ್ತಕ್ಕಂಥದ್ದೇ ಮನುಷ್ಯತ್ವ. ಇದನ್ನ ಸ್ವಾಮೀಜಿಯವರು, ಸಿದ್ದೇಶ್ವರ ಸ್ವಾಮೀಜಿಯವರು ಬಹಳ ತಮ್ಮ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು. ಯಾವಾಗಲೂ ಕೂಡ ಸತ್ಯವನ್ನೇ ಹೇಳ್ತಾ ಇದ್ದರು. ಬಹುಶಃ ನಾನು ನೋಡಿದಂಥ ಸಂತರಲ್ಲಿ ಅವರನ್ನ ವರ್ಣಿಸೋದು ಅಂತಂದ್ರೆ ಕನ್ನಡದಲ್ಲಿ ಪದಗಳೇ ಸಿಗಲ್ಲ, ಅಷ್ಟು ಮಟ್ಟಿಗೆ ಸರಳವಾದಂಥ ವ್ಯಕ್ತಿ. ಅಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿನ ನಾವು ನೋಡೋದು ಬಹಳ ಕಷ್ಟ ಆಗ್ತದೆ, ಇರಲ ಆಡಂಬರ ಇರಲಿಲ್ಲ, ಸ್ವಾಮೀಜಿ ಅಂತಕ್ಕಂಥ ಈಗೋ ಇರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.